ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರಲ್ವಾ, ಕೇಂದ್ರ ಸರ್ಕಾರ 5 ಕೆ ಜಿ ಕೊಡ್ತಾ ಇದೆ ಅಂತ ಗೊತ್ತಾಯ್ತಲ್ವಾ. ಈ 10 ಕೆ ಜಿ ಅಕ್ಕಿಯನ್ನ ಬಾಯಿ ಮುಚ್ಕೊಂಡು ಕೊಡ್ಬೇಕಷ್ಟೆ, ಸುಮ್ಮನೆ ಕೊಡ್ಬೇಕಷ್ಟೆ. ಅಕ್ಕಿ ಸಿಗ್ತಾ ಇಲ್ವಾ? ದಟ್ ಈಸ್ ನಾಟ್ ಅವರ್ ಪ್ರಾಬ್ಲಮ್, ದಟ್ ಈಸ್ ಯುವರ್ ಪ್ರಾಬ್ಲಮ್. ಇದು ನಿಮ್ ಸಮಸ್ಯೆ, ಬಡವ್ರ ಸಮಸ್ಯೆ ಅಲ್ಲ ಇದು. ಹೋಗ್ಲಿ, ಬಹಳ ಕಷ್ಟ ಪಡ್ತಾ ಇದ್ದೀರಲ್ವಾ, ದುಡ್ಡು ಕೊಡ್ತೀರಿ ಅಂತ ಹೇಳಿದ್ರಿ. ಎಷ್ಟು ಕೊಡ್ಬೇಕು? 1 ಕೆಜಿಗೆ 34 ರೂಪಾಯಿ ಅಂತೆ, 10 ಕೆಜಿಗೆ ಎಷ್ಟಾಯ್ತು? 340 ರೂಪಾಯಿನ ನೆಲ ಉರಿದು ಎಲಾಡಿಕೆ ಮೇಲೆ ಮಡಿಕ್ ಕೊಡ್ಬೇಕು ನೀವು. ನಮ್ಮೂರು ಭಾಷೆಯಲ್ಲಿ ಹೇಳೋದಾದ್ರೆ ಇದು ನಿಜವಾಗ್ಲೂ ಪ್ರಾಮಾಣಿಕತೆ ಇದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಸರ್ಕಾರ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ 10 ಕೆಜಿಗೆ ದುಡ್ಡು ಕೊಡ್ಬೇಕು. ಕೊಡ್ಬೇಕಷ್ಟೇ, ನೀವೇ ಹೇಳಿರೋದು, ನಾವ್ ಹೇಳಿರೋದಲ್ಲ. ಸುಳ್ಳು ರಾಮಯ್ಯನ ಸರ್ಕಾರ ಕೊಡ್ಬೇಕು. ಇಲ್ಲ, ಸುಳ್ಳು ರಾಮಯ್ಯ ಅಲ್ಲ, ನಿಜ ರಾಮಯ್ಯ ಅಂದ್ರೆ 340 ರೂಪಾಯಿ ಮುಚ್ಕೊಂಡು ಕೊಡಿ, ಕೊಡ್ಬೇಕು. ಇದನ್ನ ಜುಲೈ 1ನೇ ತಾರೀಕಲ್ಲಿ ಕೊಡ್ತೀವಿ, 1ನೇ ತಾರೀಕಿಂದ ಕೊಡ್ತೀವಿ ಅಂತ ಹೇಳಿದ್ರು, ಇನ್ನು ಕೊಟ್ಟಿಲ್ಲ. ಆ ಕಾರಣಕ್ಕೆ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು 1 ತಿಂಗಳಿಂದ ಘೋಷಣೆ ಮಾಡಿದ್ರು, ನೀವು ಹೇಳಿರೋ ದಿನಾಂಕದಂದು ಕೊಡ್ಲಿಲ್ಲ ಅಂದ್ರೆ ಅವತ್ತೇ ನಾನು ಧರಣಿ ಮಾಡ್ತೀನಿ, ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ಬಂದು ನಮ್ಮ ಜೊತೆ ಕೂತಿದ್ದಾರೆ. ಇದು ಒಂದನೇದು. ಅನ್ನಭಾಗ್ಯ ಅಂತ ಕರೀತಲ್ಲ, ಇದು ಇವ್ರ ಕತೆ. ಎರಡನೇದೇನು ಅಂತಂದ್ರೆ, ನೀವು ಇದನ್ನು ಓಪನ್ ಮಾಡಿ ತೋರಿಸ್ಬೇಕು, ಆಮೇಲೆ ಊಟದ ಟೈಮಲ್ಲಿ ಆದರೂ ತೋರಿಸಿ. ಇದನ್ನ ಹೇಳಿದ್ದೇನು, ನಮ್ಮ ಸರ್ಕಾರ ಬಂದ್ರೆ 200 ಯೂನಿಟ್ ಕರೆಂಟ್ ಫ್ರೀ. ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ, ನನಗೂ ಫ್ರೀ ಅಂತ ಹೇಳಿದ್ದು. 200 ಯೂನಿಟ್ ಕೊಡ್ಬೇಕಷ್ಟೆ. ನಿಜವಾಗ್ಲೂ ನೀವು ಸುಳ್ಳು ರಾಮಯ್ಯ ಅಲ್ಲ ಅಂದ್ರೆ 200 ಯೂನಿಟ್ ಕೊಡಿ, ನಾವೇ ನಿಮ್ಮನ್ನ ನಿಜ ರಾಮಯ್ಯ ಅಂತ ಘೋಷಣೆ ಮಾಡ್ತೀವಿ. ಕೊಡಬೇಕು 200 ಯೂನಿಟ್ ಮೇಲೆ ನಾವೇನು ಬಳಸ್ತಾರೆ ಗ್ರಾಹಕರು, ಅದಕ್ಕೆ ಮಾತ್ರ ನೀವು ದರ ನಿಗದಿಪಡಿಸ್ಬೇಕು. ಯಾಕೆ ಆವರೇಜ್ ಮಾಡ್ತಾ ಇದ್ದೀರಿ? 2021-22 ಸಾಲಿನಲ್ಲಿ ಬಡವರು, ರೈತರು, ಕಾರ್ಮಿಕರು ಎಷ್ಟು ವಿದ್ಯುತ್ ಬಳಸಿದ್ದಾರೆ ಅದನ್ನ ಆವರೇಜ್ ಮಾಡ್ತಾರಂತೆ. ಈ ಆವರೇಜು 90 ಯೂನಿಟ್ ಬಂದ್ರೆ ಅದಕ್ಕೆ 10% ಸೇರಿಸಿ 100 ಯೂನಿಟ್, ಆ 100 ಯೂನಿಟ್ ಮೇಲೆ ಆ ಬಡವ 10 ಯೂನಿಟ್ ಜಾಸ್ತಿ ಖರ್ಚು ಮಾಡಿದ್ರೆ ಇವ್ರ ಲೆಕ್ಕಾಚಾರದ ಪ್ರಕಾರ ಆ 110 ಯೂನಿಟ್ಗೂ ದುಡ್ಡು ಕೊಡ್ಬೇಕು. ಸುಳ್ಳಲ್ವೇನ್ರಿ ಇದು? ಮೋಸ ಅಲ್ವಾ ಇದು? ಅನ್ಯಾಯ ಅಲ್ವಾ? ನನ್ನ ಪ್ರಕಾರ ಈ ತರ ಸುಳ್ಳೇಳಿ ಲಂಚ ಕೊಟ್ಬಿಟ್ಟು ಮತ ತಗೊಂಡು ನೀವು ಅಧಿಕಾರಕ್ಕೆ ಬಂದಿರೋದು. ಸೊ ಆ ದುಡ್ಡನ್ನ ವಸೂಲಿ ಮಾಡೋದಕ್ಕೀಗ 30 ಲಕ್ಷ 40 ಲಕ್ಷ 1 ಕೋಟಿ 1.5 ಕೋಟಿ 3 ಕೋಟಿ ಪೋಸ್ಟಿಂಗ್ಸ್ ಅಲ್ಲಿ ದುಡ್ಡು ವಸೂಲಿ ಮಾಡ್ಕೋತಾ ಇದ್ದೀನಿ. ಸೊ ನೀವು ನಿಜವಾಗ್ಲೂ ನೀವು ಹೇಳದ ಮಾತನ್ನ ನಡೆಸಬೇಕು ಅಂದ್ರೆ 200 ಯೂನಿಟ್ ಕರೆಂಟ್ ನ ಉಚಿತವಾಗಿ ಕೊಡಬೇಕು. ಮತ್ತೆ ಇದರ ಭಾರವನ್ನ ಸಣ್ಣ ಪುಟ್ಟ ವ್ಯಾಪಾರಸ್ಥರ ಮೇಲೆ, ಕೈಗಾರಿಕೋದ್ಯಮಿಗಳ ಮೇಲೆ ಹಾಕಬಾರ್ದು. ನೀವೇನ್ ಮಾಡ್ತಿರೋ ಗೊತ್ತಿಲ್ಲ. ಇವ್ರು ಮಾಡ್ತಾ ಇರೋದು ಏನ್ ಗೊತ್ತಾ? ಇವ್ರು ಮಾಡ್ತಾ ಇರೋದು ಏನು ಅಂತಂದ್ರೆ, ಬಂಧುಗಳೇ, ನಮ್ಮ ಕಡೆ ಒಂದು ಗಾದೆ ಮಾತಿದೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದಂತೆ ಕಾಣಿರುವಂತ. ಇನ್ನೂ ಒಂದು ನಮ್ಮ ಕಲೋಕ್ರಿಯಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ, ನಮ್ಮ ಕಿವಿ ಕುಯ್ದು ನಮಗೆ ಕಾರ ಕಾಯಿಸ್ಕೊಡೋ ಅಂತ ಪದ್ಧತಿ ಇದೆ. ಯಾರ್ದೋ ಜೋಬಕ್ಕೆ ಕೈ ಹಾಕಿ ಕೊಡೋ ಅಂಥದ್ದು. ನೀವೇನು ಮಾಡ್ತಿರೋ ಮಾಡ್ಕೊಳ್ಳಿ, ಒಟ್ಟು 200 ಯೂನಿಟ್ ಕೊಡಿ. ಮೂರನೇದೊಂದು, ಯುವಕರು ತುಂಬ ಜನ ಬಂದಿರೋದ್ರಿಂದ ಯುವ ನಿಧಿ ಯೋಜನೆ ಇದೆಯಲ್ಲ, ಇದು ಎಂತ ಬೋಗಸ್ ಅಂತ ಹೇಳ್ತೀನಿ ನಾನು. ನೀವು ನಿರುದ್ಯೋಗಿ ಯುವಕರಿಗೆ ತಿಂಗಳಿಗೆ 3000 ರೂಪಾಯಿ ಕೊಡ್ತೀವಿ, ಡಿಪ್ಲೊಮಾ ಪದವೀಧರರಿಗೆ 1500 ರೂಪಾಯಿ ಕೊಡ್ತೀವಿ ಅಂತ ಹೇಳುವಾಗ, ಯಾವ ವರ್ಷ ಡಿಗ್ರಿ ಮಾಡಿದ್ದವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ರ ನೀವು? ಹೇಳಿಲ್ಲ. ಈಗೇನು ಹೇಳ್ತಾ ಇದ್ದಾರೆ, 22-23 ಸಾಲಿನಲ್ಲಿ ಡಿಗ್ರಿ ಮಾಡಿ
ಪದವಿ ಪಡ್ಕೊಂಡು ಆರು ತಿಂಗಳು ನಿರುದ್ಯೋಗಿ ಆಗಿರ್ಬೇಕು ಅವನು. ಅಂಥವ್ರಿಗೆ ಮಾತ್ರ ಡಿಗ್ರಿ ಮಾಡಿದವನು ಪೋಸ್ಟ್ ಗ್ರಾಜುಯೇಷನ್ಗೆ ಹೋಗಲ್ವಾ? ಪೋಸ್ಟ್ ಗ್ರಾಜುಯೇಷನ್ ಮಾಡಿದವನು ಪಿ ಎಚ್ ಡಿ ಮಾಡಕ್ಕೆ ಹೋಗಲ್ವಾ? ಎಂ ಎ ಮಾಡಿದವನು ಬಿ ಎಡ್ ಮಾಡಕ್ಕೆ ಹೋಗಲ್ವಾ? ಅಂದರೆ ಮುಂದಿನ ವಿದ್ಯಾಭ್ಯಾಸಕ್ಕೆ ತೊಡಕು ಮಾಡುವಂತಹ ಒಂದು ಯೋಜನೆ ತಂದಿದ್ರಿ. ನೀವು ಹೇಳಿದ್ದು ಯಾರ್ಯಾರು ನಿರುದ್ಯೋಗಿಗಳಿದ್ದಾರೋ ಅವ್ರಿಗೆಲ್ಲ ಕೊಡ್ತೀವಿ ಅಂತ. ನೀವು ಲೆಕ್ಕ ಮಾಡಿ, 40 ವರ್ಷ ರಿಕ್ರೂಟ್ಮೆಂಟ್ಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ಟು, 40 ವರ್ಷದವರೆಗೆ ಯಾರ್ಯಾರು ನಿರುದ್ಯೋಗಿಗಳಿದ್ದಾರೋ ಅವರಷ್ಟು ಜನರಿಗೆ ನಿರುದ್ಯೋಗ ಭತ್ತೆ ಕೊಡಬೇಕು. ಅದು ನಿಮ್ಮ ಘೋಷಣೆಯ ಉದ್ದೇಶ, ಅದು ನಿಮ್ಮ ಘೋಷಣೆಯ ಅರ್ಥ. ಹಾಗೆ ಯುವಕರು ಅರ್ಥ ಮಾಡ್ಕೊಂಡಿರೋದು. ಈಗೇನು ಮಾಡ್ತಾ ಇದ್ದೀರಿ? ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗೋದನ್ನ ತಡೆಯೋದು. ಆ ವಿದ್ಯಾರ್ಥಿಗಳು ಆ ಕಡೆನೂ ಇಲ್ಲ ಈ ಕಡೆಯೂ ಇಲ್ಲ, ಮಧ್ಯ ಎಷ್ಟು ವರ್ಷ ಕೊಡೋದು? 2 ವರ್ಷ, 24 ತಿಂಗಳು. 24 ತಿಂಗಳಾದ್ಮೇಲೆ ಏನಾಗಬೇಕು ಅವನು? ಇದು ಮೂರನೇ ಯೋಜನೆ, ಇದು ಬೋಗಸ್ ಯೋಜನೆ. ನಿಜವಾಗ್ಲೂ ನಿರುದ್ಯೋಗಿ ಯುವಕರಿಗೆ ಸಹಾಯ ಮಾಡಬೇಕು ಅಂದರೆ 40 ವರ್ಷ ಲಿಮಿಟ್ವರೆಗೂ ಯಾರ್ಯಾರು ನಿರುದ್ಯೋಗಿಗಳಿದ್ದಾರೆ ಅವ್ರಿಗೆಲ್ಲ ಕೊಡಿ ನೋಡೋಣ. ಅವರೆಲ್ಗೂ ಕೊಡಬೇಕು. ಅದು ನಿಜವಾಗ್ಲೂ ನಿರುದ್ಯೋಗ ಭತ್ತೆ. ಈ ರೀತಿ ಇನ್ನೂ 2 ಯೋಜನೆಗಳಿದೆ. ಬೇರೆ ಗೆಳೆಯರು ಮಾತಾಡ್ತಾರೆ. ಬಂಧುಗಳೇ, ಈ ಕಾಂಗ್ರೆಸ್ ಪಕ್ಷನ ನಾನು ಗ್ಲೋಬಲ್ ಥಿಯರಿ ಮೇಲೆ ನಿಂತಿರೋ ಪಕ್ಷ ಇದು. ಜರ್ಮನಿಯ ಹಿಟ್ಲರ್ ಕ್ಯಾಬಿನೆಟ್ಟಲ್ಲಿ ಗ್ಲೋಬಲ್ಸ್ ಅಂತ ಒಬ್ಬ ಇದ್ನಂತೆ, ವಾರ್ತಾ ಮತ್ತು ಪ್ರಚಾರ ಇಲಾಖೆ ಸಚಿವ. ಅವನು ಅವನ ಕೆಲಸ ಏನು ಅಂದರೆ, ಒಂದು ಸುಳ್ಳನ್ನು 1000 ಸತಿ ಹೇಳಿ ಅದನ್ನು ನಿಜ ಮಾಡೋದು. ಇದನ್ನು ಗ್ಲೋಬಲ್ಸ್ ಥಿಯರಿ ಅಂತ ಕರಿತೀವಿ. ಆ ಥಿಯರಿಯ ಬೇಸ್ನಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಇಂಥ ಸುಳ್ಳು ಭರವಸೆಗಳನ್ನು ಕೊಟ್ಟು ಜನರಿಗೆ ಮೋಸ ಮಾಡಿ ಜನರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಧೋರಣೆಯ ವಿರುದ್ಧ ಜನಪರವಾದಂಥ ಹೋರಾಟವನ್ನು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರ ನೇತೃತ್ವದಲ್ಲಿ ನಡೆಸ್ತೀವಿ.